ಬಿಎಸ್ವೈ ಮುಗಿಸೋದಕ್ಕೆ ಯತ್ನಿಸಿದ್ರ ಇಬ್ಬರು ಕೇಂದ್ರ ಸಚಿವರು, ಹೀಗಂತ ಬಾಂಬ್ ಸಿಡಿಸಿರೋದು ಬೇರೆ ಯಾರು ಅಲ್ಲ, ಸ್ವಪಕ್ಷದ ನಾಯಕರೇ. ಅದರಲ್ಲೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಸಿಡಿಸಿರುವಂತಹ ಬಾಂಬ್ ಇದು. ಯಡಿಯೂರಪ್ಪಗೆ ಖೆಡ್ಡ ತೋಡಿದ್ರ ಹಾಗಾದ್ರೆ ಆ ಇಬ್ಬರು ಕೇಂದ್ರ ನಾಯಕರು ಯಡಿಯೂರಪ್ಪ ಅವ್ರನ್ನ ಮುಗಿಸೋದಕ್ಕೆ ಯತ್ನಿಸಿದ್ರ ಡಿವಿಎಸ್ ಹಾಗೂ ಪ್ರಹ್ಲಾದ್ ಜೋಶಿ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಬಿಜೆಪಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕರ್ನಾಟಕದ ಇಬ್ಬರು ಕೇಂದ್ರ ಸಚಿವರಿಂದ ಬಿಎಸ್ವೈ ಅವರನ್ನ ಮುಗಿಸುವಂತ ಒಂದು ಯತ್ನ ಆಗಿರುವಂತದ್ದು, ರಾಜಕೀಯವಾಗಿ ಅವರನ್ನ ಮುಗಿಸಬೇಕು ಅಂತ ಒಂದು ಪ್ರಯತ್ನ ಕೂಡ ನಡೆದಿತ್ತು ಅನ್ನುವಂತ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಯಡಿಯೂರಪ್ಪಗೆ ಈ ಸಂಬಂಧ ಆ ಇಬ್ಬರು ನಾಯಕರು ಖೆಡ್ಡವನ್ನ ತೋಡು ಬಿಟ್ರ, ಹೇಗಾದ್ರೂ ಮಾಡಿ ರಾಜಕೀಯವಾಗಿ ಬಿಎಸ್ವೈ ಅವರನ್ನ ಮುಗಿಸುವುದಕ್ಕೆ ಯತ್ನಿಸಿದ್ರ ಡಿವಿಎಸ್ ಅಂದ್ರೆ ಡಿವಿ ಸದಾನಂದಗೌಡ ಹಾಗೆ ಪ್ರಹ್ಲಾದ್ ಜೋಶಿ ಹೀಗಂತ ಬಾಂಬ್ ಸಿಡಿಸ್ತಾ ಇರುವಂತದ್ದು ಬಸನಗೌಡ ಪಾಟೀಲ್ ಯತ್ನಾಳ್. ಬೆಳವಣಿಗೆ ಬಗ್ಗೆ, ಪ್ರವಾಹ ಪೀಡಿತರಲ್ಲಿ ಆದಂತಹ ಗೊಂದಲದ ಬಗ್ಗೆ, ಕರ್ನಾಟಕ ಜನ 25 ಲೋಕಸಭಾ ಸದಸ್ಯರನ್ನು ಆಯ್ಕೆ ಮಾಡಿದ ಮೇಲೆ ಪ್ರವಾಹ ಪೀಡಿತರಿಗೆ ಸರಿಯಾಗಿ ಪರಿಹಾರ ಕೊಡೋದ್ರಲ್ಲಿ ವಿಳಂಬ ಆಗಿದ್ದರ ಬಗ್ಗೆ ನಾನು ಧ್ವನಿ ಎತ್ತಿದ್ದೇನೆ. ಅದಕ್ಕೆ ಪ್ರಧಾನಮಂತ್ರಿಗಳಿಗೆ, ರಾಷ್ಟ್ರೀಯ ಅಧ್ಯಕ್ಷರು, ಗೃಹ ಮಂತ್ರಿಗಳಿಗೆ ಮತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಾಧ್ಯಕ್ಷರಿಗೆ ನನಗೆ ಒಂದು ಸಮಯ ಕೊಡಬೇಕು. ಕರ್ನಾಟಕದ ಪ್ರವಾಹ ಪೀಡಿತ ಜನರ ಸಮಸ್ಯೆಗಳ ಬಗ್ಗೆ, ಭಾವನೆಗಳ ಬಗ್ಗೆ ಮುಕ್ತವಾಗಿ ನನಗೆ ಮಾತಾಡಲಿಕ್ಕೆ, ಅದರ ಜೊತೆಗೆ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನು ಯಡಿಯೂರಪ್ಪನವರ ಸರ್ಕಾರವನ್ನು ಅಸ್ಥಿರಗೊಳಿಸುವುದರ ಒಂದು ಕುತಂತ್ರ ಏನು ನಡೆದಿದೆ ಅದರ ಬಗ್ಗೆ ಸಂಪೂರ್ಣವಾಗಿ ಕೇಂದ್ರದ ವರಿಷ್ಠ ಮಂಡಳಿಗೆ ತಿಳಿಸಬೇಕು ಅನ್ನುವಂಥ ಸಲುವಾಗಿ ನಾನು ಸಮಯ ಕೋರಿದ್ದೇನೆ. ಅವರು ಯಾವಾಗ ಮಾನ್ಯ ಪ್ರಧಾನಮಂತ್ರಿಗಳು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ನನಗೆ ಅವಕಾಶ ಕೊಡ್ತಾರೆ, ನಾನು ನವದೆಹಲಿಗೆ ತೆರಳಿ ನಾನು ಕರ್ನಾಟಕ ಜನರ ಮತ್ತು ಕರ್ನಾಟಕ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ, ಸಮಸ್ಯೆಗಳ ಬಗ್ಗೆ ನಾನು ಅವ್ರ ಜೊತೆಗೆ ಮಾತನಾಡುವಂಥದ್ದನ್ನು ನಿರ್ಣಯ ಮಾಡಿದ್ದೇನೆ. ನೀವು ಮಾತಾಡಿದ ಕೂಡಲೇ ಯಡಿಯೂರಪ್ಪನವರು 15 ದಿನದಲ್ಲಿ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬಂದಿತ್ತು ಅಂತ ನೋಡಿ, ಈಗ ಒಂದು ಸಾಧ್ಯಂತರ ನಡೆದಿದೆ, ವಿರೋಧ ಪಕ್ಷಗಳದಾಗೂ ನಡೆದಿದೆ, ಎಲ್ಲದರಲ್ಲಿಯೂ ಯಡಿಯೂರಪ್ಪನವ್ರಿಗೆ ಒಂದು ರೀತಿ ಕಿರುಕುಳ ಕೊಡುವಂಥದ್ದು ಏನು ನಡೆದಿದೆ. ಪ್ರವಾಹ ಪೀಡಿತರ ಜನರಿಗೆ 65 ದಿವಸಗಳವರೆಗೂ ಸಹ ಪರಿಹಾರ ಘೋಷಣೆ ಮಾಡಲಿಲ್ಲ. ಬಿಹಾರದಲ್ಲಿ ಪ್ರವಾಹ ಬಂದ 4ನೇ ದಿವಸದಲ್ಲಿ ಪ್ರವಾಹ ಪೀಡಿತರಿಗೆ 400 ಕೋಟಿ ರೂಪಾಯಿ, 65 ದಿವಸಗಳ ನಂತರ ಕರ್ನಾಟಕಕ್ಕೆ 38,000 ಕೋಟಿ ರೂಪಾಯಿ ಹಾನಿಯಾಗಿದೆ. ಕರ್ನಾಟಕಕ್ಕೆ 1200 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿತು. ಕರ್ನಾಟಕದ ಜನ ಕೇಳ್ತಾ ಇದ್ದಾರೆ ನಮಗೆ, ನಾನೊಬ್ಬ ಜನಪ್ರತಿನಿಧಿ, ನಾನೊಬ್ಬ ಶಾಸಕ, ಬಿಹಾರಕ್ಕೆ ಕೇವಲ 4 ದಿವಸನಾಗ ನೀವು ಪರಿಹಾರ ಕೊಡ್ತೀರಿ, ಕರ್ನಾಟಕಕ್ಕೆ 65 ದಿವಸದವರೆಗೂ ಸಹ ಪರಿಹಾರ ಕೊಡೋದ್ರ ಸಲುವಾಗಿ ವಿಳಂಬ ಮಾಡ್ತೀರಿ, ಇದಕ್ಕೆ ಏನು ಉತ್ತರ ಕೊಡ್ತೀರಿ ಅಂತ ಕೇಳ್ತಾರೆ ನಮ್ಮ MLAಗಳಿಗೆ, MPಗಳಿಗೆ. ಹಳ್ಳಿಗೆ ಹೋದರೆ ಇದಕ್ಕೆ ನಾವೇನು ಉತ್ತರ ಕೊಡಬೇಕು ಅದನ್ನು ಪ್ರಶ್ನೆ ಮಾಡಿದ್ದೆ. ನಾನು ಹೇಳಿದಂಥದ್ದನ್ನು ಕೆಲವೊಂದು ಜನ BJPಯಲ್ಲಿಯವರು ತಪ್ಪು ಟ್ರಾನ್ಸ್ಲೇಷನ್ ಇಂಗ್ಲೀಷ್ ಹಿಂದಿ, ಯಾಕಂದ್ರೆ ಕೇಂದ್ರ ನಾಯಕರಿಗೆ ಹಿಂದಿ ಮತ್ತು ಕನ್ನಡ ಇಂಗ್ಲೀಷ್ ಬಿಟ್ಟರೆ ಕನ್ನಡ ಬರೋದಿಲ್ಲ ಅವರಿಗೆ. ಅವ್ರಿಗೇನು ಹೇಳಿದ್ದಾರೆ ಮಾಧ್ಯಮಗಳಲ್ಲಿ, ಯತ್ನಾಳ್ರು BJP ಶಾಸಕರನ್ನ ಲೋಕಸಭಾ ಸದಸ್ಯರನ್ನು ಹೊಡೀರಿ, ಅವ್ರನ್ನ ಬಡೀರಿ ಅಂತ ಹೇಳಿ ಪ್ರಚೋದನೆ ಮಾಡ್ಯಾರ ಅಂತ ಹೇಳಿ ಅವರಿಗೆ ತಪ್ಪು ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ನಮ್ಮ ರಾಜ್ಯದ ಕೆಲವೊಂದು ಮಹಾನ್ ಮುಖಂಡರು, ರಾಜ್ಯದ ಮುಖಂಡರು, ಕೇಂದ್ರ ಸಚಿವರು ಮತ್ತು ರಾಜ್ಯದವರು ಒಬ್ಬರು ದಿಲ್ಲಿಯಾಗಿರೋರು. ಅದಕ್ಕೆ ಶಿಸ್ತು ಸಮಿತಿಯವರು ಹೇಳ್ತಾರೆ ನೀವು ಪ್ರಚೋದನೆ ಮಾಡಿರಿ, BJP MLA MPಗಳು ಹೊಡಿ ಅಂತ ಹೇಳಿರಿ, ನೀವು ಒಂದು ರೀತಿ ಕೇಂದ್ರದ ನಾಯಕರು ಬೈದಿರಿ, ತಮ್ಗೆ ಹೆಂಗೆ ಬೇಕು ಹಂಗೆ ಇಂಗ್ಲೀಷ್ನಾಗ ಅವ್ರ ಪಾಪ ಕನ್ನಡ ಗುರುತಿಲ್ಲ ಅವ್ರು ಹೇಳ್ಯಾರ, ಅವರು ಶಿಸ್ತು ಸಮಿತಿಯವ್ರು ನಾನು ನೋಟಿಸ್ ಕೊಟ್ಟಾರ, ನಾ ಪ್ರಧಾನಮಂತ್ರಿಗಳಿಗೆ, ರಾಷ್ಟ್ರೀಯ ಅಧ್ಯಕ್ಷರಿಗೆ, ಕಾರ್ಯಾಧ್ಯಕ್ಷರಿಗೆ ನಾ ಪತ್ರ ಬರ್ದೀನಿ, ನಾನೇ ಸಮಕ್ಷಮ ಬಂದು ಏನು ನಾ ಹೇಳಿದ್ದೀನಿ ಅಂತ ನಾ ಹೇಳ್ತೀನಿ. ನಿಮ್ಮೆಲ್ಲ ಕ್ಲಿಪ್ಪಿಂಗ್ಗಳನ್ನು ತೊಗೊಂಡಿನಿ, ನಾ ಹೇಳಿದ್ದನ್ನು ನೀವು ಸಮರ್ಥನೆ ಮಾಡಿ ಅವ್ರು ಹೆತ್ತಾಳೆ ಹಂಗೆ ಹೇಳಿಲ್ಲ. ಅವ್ರು ಹೇಳಿದ್ದು MLA MPಗಳಿಗೆ ಪ್ರಶ್ನೆ ಜನ ಕೇಳ್ತಾ ಇದ್ದಾರೆ, ಒಂದು ವೇಳೆ ನಾವು ಸರಿಯಾಗಿ ನಡ್ಕೊಳ್ಳಿದ್ದರೆ ನಮ್ಗೆ ಹೊಡಿತಾರೆ ಜನ ಅಂತೇಳಿ ಹೇಳಿದ್ದೀನಿ ಅಂತ ಹೇಳ್ತೀನಿ. ಹೌದು, ಸಾಕಷ್ಟು ಸಲ ಭಿನ್ನಾಭಿಪ್ರಾಯ ಇರ್ತದ ರಾಜಕಾರಣದಾಗ. ಅನಂತಕುಮಾರ್ ಅವರು, ಯಡಿಯೂರಪ್ಪನವ್ರು ಸಾಕಷ್ಟು ನಮ್ಮ ಮುಂದೆ ಜಗಳಾಡ್ತಿದ್ರು, ಆದ್ರೂ ಒಳ್ಳೇದಕ್ಕೆ ಜಗಳಾಡ್ತಿದ್ರು. ಅವರು ಕರ್ನಾಟಕ ಹಿತ ಬಂದಾಗ, BJP ಹಿತ ಬಂದಾಗ, ಕೇಂದ್ರ ಸರ್ಕಾರದ ಏನೇ ಅನುದಾನ ಬರಬೇಕಾಗಿದ್ದರೆ ಅನಂತಕುಮಾರ್ ಅವರು ಲೀಡ್ ತಗೊಂಡು
ನಮ್ಮ ಬಿಜೆಪಿ ನಾಯಕರುಗಳನ್ನು ನಮ್ಮನ್ನೆಲ್ಲ ಸಂಸದರನ್ನ ಕರ್ಕೊಂಡೋಗಿ ಪ್ರಧಾನಮಂತ್ರಿಗಳಿಗೆ ಸಂಬಂಧಪಟ್ಟಂಥ ಕೇಂದ್ರ ಸಚಿವರಿಗೆ ಭೇಟಿ ಮಾಡಿಸಿ ಸ್ವತಃ ಅವರು ಬರ್ತಿದ್ರು, ಇಲ್ಲಕಂದ್ರೆ ಕೆಲವೊಂದು ಮಂತ್ರಿಗಳನ್ನು ತಮ್ಮ ಚೇಂಬರ್ ಕರೆಸಿ ನಮಗೆ ಸಮಸ್ಯೆಗೆ ಪರಿಹಾರ ಕೊಡಿಸ್ತಿದ್ರು. ಈಗ ಯಾರದಾರ ರೀ ಕರ್ನಾಟಕಕ್ಕೆ ಮಂದ ಕೇಂದ್ರ ಮಂತ್ರಿಗಳು ಇಲ್ಲಿ ಕೂತು ಬರೀ ಹುಬ್ಳಿಯಾಗ ಒಬ್ಬರು ಸ್ಟೇಟ್ಮೆಂಟ್ ಕೊಡ್ತಾರೆ, ಬೆಂಗಳೂರಿನಾಗ ಕೊಡ್ತಾರೆ, ದಿಲ್ಲಿಗೆ ಹೋಗಿ ಮಾತಾಡ್ಬೇಕ್ರಿ ಪ್ರಧಾನಮಂತ್ರಿಗಳ ಮುಂದೆ ಮಾತಾಡ್ಬೇಕು, ನಮ್ಮ ಮುಂದೆ ಮಾತಾಡಿದ್ರೆ ಏನಾಗೋದು? ಏನು ಹಾಳಾಗ್ತದೆ ಬಿಡ್ತದೋ ಅವ್ರ ಮ್ಯಾಗಿನವ್ರು ವಿಚಾರ ಮಾಡಬೇಕು. ಇದೇ ರೀತಿ ಯಡಿಯೂರಪ್ಪನವ್ರನ್ನ ನೀವು ಟಾರ್ಗೆಟ್ ಇಡ್ತೀರಿ, ಏನದ ಅರ್ಥ? ಯಡಿಯೂರಪ್ಪನವ್ರು ಬೇಕಾಗಿ ಬೇಡಾಗೈತಲ್ಲೋ ನಿಮ್ಗೆ, ಯಾರಿಗೋ ಕೆಲವೊಂದು ಮಂದಿಗೆ. ಅವ್ರು 76 ವಯಸ್ಸಾಗವು, ನೀವು ಹಿರಿಯರದಿರಿ, ನಮ್ಮ ಪಕ್ಷದಾಗ 75 ವಯಸ್ಸಿನ ನಂತರ ಅದು ಸ್ಥಾನಮಾನ ಇಲ್ಲತ್ತ ನಿರ್ಣಯ ಮಾಡಿರಿ. ಪಾಪ ಅವರಿಗೆ 76 ವಯಸ್ಸಿನಾಗೂ ಹಗಲು ರಾತ್ರಿ ಹಳ್ಳಿ ಹಳ್ಳಿ ಅಡ್ಡಾಡಿ ಪಕ್ಷ ಇದು ಸರ್ಕಾರ ಕೆಲಸ ಮಾಡುವಾಗ ದಿನಾನೂ ನೀವು ಅಲ್ಲಿ ದಿಲ್ಲಿ ಒಳಗೆ ಕೂತು ತೊಂದರೆ ಮಾಡಿದ್ರೆ ಅವ್ರು ಹೆಂಗೆ ಸರ್ಕಾರ ನಡೆಸ್ಬೇಕು? ಒಂದು ವೇಳೆ ಬಿಜೆಪಿ ಏನು ರಿಯಾಕ್ಷನ್ ತೊಗೊಂಡ್ರು ಅದು ರೆಡಿ ಅದೀರಿ ನೀವು? ನಿಮ್ಮ ಆ್ಯಕ್ಷನ್ ಎದಕ್ಕೆ ತೊಗೋತಾರೆ? ಆ್ಯಕ್ಷನ್ ಎದಕ್ಕೆ ತೊಗೋತಾರೆ? ನನಗೆ ಆ್ಯಕ್ಷನ್ ತೊಗೋದಂದ್ರೆ ಕರ್ನಾಟಕ ಜನರ ಮ್ಯಾಗೆ ಆ್ಯಕ್ಷನ್ ತೊಗೊಂಡಂಗೆ. ನಾ ಏನು ಮಂತ್ರಿ ಸಲಹೆ ಏನಾರು ಮಾತಾಡಿನಿ, ನಿಮ್ಮ ವೈಯಕ್ತಿಕ ಏನು ಯಾವ್ದಾರ ಸರ್ಕಾರ ಉರುಳಿಸ್ಲಾಕ ನಾ ಪ್ರಯತ್ನ ಮಾಡೀನಿ. ನಾ ಏನು ಮಾಡೀನಿ ಅಲ್ಲ, ವೈಯಕ್ತಿಕ ವರ್ಚಸ್ ಐತಿ ನಿಮ್ಗೆ ಮತ್ತೆ ನೋಡ್ರಿ. ಅದು ಏನು ಅನ್ನೋದು ಜನ ಸಾಬೀತು ಮಾಡ್ಯಾರ ಮಾನ್ಯ ವಿಧಾನ ಪರಿಷತ್ ಒಳಗೆ. ನಾ ಏನದೇನು ಅನ್ನೋದು ಗೊತ್ತದ. ನಾನು ಕೈ ಹಚ್ಚೋದಂದ್ರೆ ಕರ್ನಾಟಕ ಜನರ ಕೈ ಹಚ್ಚದಂಗೆ ಅಷ್ಟೇ. ಬಸನಗೌಡಗ ಉಚ್ಚಾಟನೆ ಅಲ್ಲ, ಕರ್ನಾಟಕ ಜನರು ನೀವು ನಿಮ್ಮ ಮನಸ್ಸಿನಿಂದ ಉಚ್ಚಾಟನೆ ಮಾಡ್ಕೊಂಡಂಗೆ ಅಷ್ಟೇ. ಈ ರಾಜ್ಯದ ಜನರ ತಲೆಗೈತಿ. ಇದು ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಇದ್ದಂತಹ ಮಾತುಗಳು. ಅವರು ಸಿಡಿಸಿರುವಂತಹ ಬಾಂಬ್ ಇದೆಯಲ್ಲ, ಇದು ಮತ್ತೆ ಯಾವ ಮಟ್ಟಕ್ಕೆ ಬಿಜೆಪಿಯಲ್ಲೇ ಮತ್ತಷ್ಟು ವಾಕ್ ಸಮರಕ್ಕೆ ಅಥವಾ ಅಸಮಾಧಾನಗಳಿಗೆ ಕಾರಣವಾಗಬಹುದು ಸ್ವಪಕ್ಷದಲ್ಲೇ ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ಮುಂದೆ ಬಹುಶಃ ಈ ಒಂದು ಅಸಮಾಧಾನ ಸ್ಫೋಟಗೊಳ್ಳಬಹುದು. ಏಕೆಂದರೆ ಕೇಂದ್ರವನ್ನು ಪ್ರತಿನಿಧಿಸುವಂತಹ ರಾಜ್ಯದಿಂದ ಆಯ್ಕೆಯಾಗಿರುವಂತಹ ಕೇಂದ್ರ ಸಚಿವರು ಇಬ್ಬರು ಕೂಡ ಯಡಿಯೂರಪ್ಪ ಅವ್ರನ್ನ ಮುಗಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ನೀಡಿದಂತಹ ಹೇಳಿಕೆ ತೀವ್ರ ಸಂಚಲನವನ್ನು ಉಂಟು ಮಾಡ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಈ ಹಿಂದೆ ಕೊಟ್ಟಂತಹ ಹೇಳಿಕೆ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀನಮೇಶ ಎಣಿಸ್ತಾ ಇರುವಂತಹ ಕೇಂದ್ರ ಸರ್ಕಾರದ ಧೋರಣೆಗೆ ಸ್ವಪಕ್ಷದ ನಾಯಕರಾದಂತಹ ಶಾಸಕ ಬಸನಗೌಡ ಪಾಟೀಲ್ ದನಿ ಎತ್ತಿದ್ರು. ಸೊ ಸ್ವತಃ ಬಸನಗೌಡ ಪಾಟೀಲ್ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ರು, ನೀವು ಆದಷ್ಟು ಬೇಗ ಪರಿಹಾರವನ್ನು ನೀಡಲಿಲ್ಲ ಅಂತಂದರೆ ಜನಗಳೇ ಬಡಿಗೆ ತೆಗೆದುಕೊಳ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ದೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ.